ಆಂಕರ್ ಅನುಶ್ರೀ ಅವರ ನಂತರ ಪಟ್ ಪಟ್ ಪಟಾಕಿಯಂತೆ ಮಾತನಾಡುವ ಕನ್ನಡಿಗರ ಹೃದಯವನ್ನ ಗೆದ್ದಿರುವ ಆಂಕರ್ ಅಂದ್ರೆ ಅದು ಸುಷ್ಮಾ ಅವರು ಮೂಲತಃ ಚಿಕ್ಕಮಗಳೂರಿನ ಕೊಪ್ಪದವರಾದ ಸುಷ್ಮಾ ಅವರು ನಿರೂಪಣೆಗೂ ಸೈ ನಟನೆಯಲ್ಲೂ ಕೂಡ ಸೈ ಎನಿಸಿಕೊಂಡಿದ್ದಾರೆ ಅದಲ್ಲದೆ ಇವರು ಭರತನಾಟ್ಯ ಕಲಾವಿದೆ ಕೂಡ ಆಗಿದ್ದಾರೆ ಯಾವ ಲೋಕದ ಮೈತ್ರಿ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ಸುಷ್ಮಾ ಅವರು ಕಿರುತೆರೆಯಲ್ಲಿ ಜನಪ್ರಿಯತೆಯನ್ನ ಗಳಿಸಿಕೊಳ್ತಾರೆ ಗುಪ್ತಗಾಮಿನಿ ಪಾತ್ರದಲ್ಲಿ ಭಾವನಾ ಪಾತ್ರಧಾರಿಯಾಗಿ ಗಮನ ಸೆಳೆದ ಸುಷ್ಮಾ ಅವರು ಈ ಧಾರಾವಾಹಿಯ ಮೂಲಕವೇ ಎಲ್ಲರ ಮನೆ ಮಾತಾದರು ಆದರೆ ಸುಷ್ಮಾ ಅವರು ವೈಯಕ್ತಿಕ ಜೀವನದಲ್ಲಿ ಬಹಳ ಕಷ್ಟ ನೋವುಗಳನ್ನು ಬಹಳಷ್ಟು ಅನುಭವಿಸಿದ್ದಾರೆ ಅವರ ಜೀವನ ಕಥೆಗೇನು ಯಾರನ್ನ ಮದುವೆ ಆಗಿದ್ರು ಮದುವೆಯ ಜೀವನ ಹೇಗಿತ್ತು ಸಾಂಸಾರಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯ ಬರಲಿಕ್ಕೆ ಕಾರಣವೇನು ಇದೆಲ್ಲವನ್ನ ಹೇಳ್ತೀನಿ ಅದೇ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಎಸ್ ಸುಷ್ಮಾ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಮುದ್ದಾದ ಅಭಿನಯ ನೈಜ ಅಭಿನಯ ಅವರ ನಗು ಚೆಲುವು ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಮನೆ ಮಗಳಂತೆ ಸುಷ್ಮಾ ನಟಿಸ್ತಾರೆ ಹಾಗಾಗಿ ಅವರು ನಮಗೆ ಅಚ್ಚು ಮೆಚ್ಚು ಅಂತ ಹಲವು ಅಭಿಮಾನಿ ಬಳಗವೇ ಅವರಿಗಿದೆ ಆದ್ರೆ ಅವರ ಜೀವನ ಮಾತ್ರ ತುಂಬಾ ಜನಕ್ಕೆ ಗೊತ್ತಿಲ್ಲ ಮುಂಗಾರು ಮಳೆಗೆ ಕತೆ ಬರೆದಿದ್ದ ನಿರ್ದೇಶಕ ಪ್ರೀತಮ್ ಗುಬ್ಬಿ ಅವರನ್ನ ಪ್ರೀತಿಸಿ ಮದುವೆ ಆಗಿದ್ರು ಸುಷ್ಮಾ ಅವರು ಒಬ್ಬರನ್ನೊಬ್ರು ಇಷ್ಟಪಟ್ಟು ಮನೆಯಲ್ಲಿ ವಿಷಯ ತಿಳಿಸಿ ಆ ನಂತರ ಮದ್ವೆ ಆಗಿದ್ರು ಆದರೆ ಪ್ರೀತಿಸಿ ಮದುವೆಯಾದ ಸುಷ್ಮಾ ಅವರು ಅನುಭವಿಸಿದ ಕಣ್ಣೀರಿನ ಕಥೆ ಕೇಳಿದ್ರೆ ನಿಜಕ್ಕೂ ಕೂಡ ಬೇಸರವಾಗತ್ತೆ ಗುಪ್ತಗಾಮಿನಿ ಭಾವನಾ ಅಂತ ಹೆಸರುವಾಸಿಯಾಗಿದ್ದ ಸುಷ್ಮಾ ಅವರು ಇದಕ್ಕೆ ಸೀಮಿತವಾಗದೆ ನಂತರ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಸೊಸೆತಂದ ಸೌಭಾಗ್ಯ ಧಾರಾವಾಹಿಯಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ರು ನಂತರ ಜಿ ಕನ್ನಡ ಅವಾರ್ಡ್ನಲ್ಲಿ ಬೆಸ್ಟ್ ಮಗಳು ಅಂತ ಅವಾರ್ಡನ್ನು ಕೂಡ ಪಡೆದುಕೊಂಡಿದ್ರು ಇದಾದ ನಂತರ ನಟನೆಗೆ ಬ್ರೇಕ್ ಕೊಟ್ಟು ಹೆಚ್ಚಾಗಿ ಕಾಣಿಸಿಕೊಂಡಿದ್ದು ನಿರೂಪಣೆಯಲ್ಲಿ ಸೀರಿಯಲ್ಸ್ ಅಂತೆ ಜೀನ್ಸ್ ಅಂತಹ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದು ಇವರೇ ಈ ಧಾರಾವಾಹಿಯಿಂದ ನಿರೂಪಣೆಗೆ ಬರಲಿಕ್ಕೂ ಮುಂಚೆ ಸುಷ್ಮಾ ಅವರು ಒಂದು ಲಾಂಗ್ ಬ್ರೇಕ್ ಅನ್ನ ತೆಗೆದುಕೊಂಡಿದ್ರು ಈ ಬ್ರೇಕ್ ಯಾಕೆ ತೆಗೆದುಕೊಂಡಿದ್ರು ಯಾವ ಕಾರಣಕ್ಕೆ ತೆಗೆದುಕೊಂಡಿದ್ರು ಈ ಸಂದರ್ಭದಲ್ಲಿ ಸುಷ್ಮಾ ಏನು ಮಾಡ್ತಾ ಇದ್ರು ಎಲ್ಲಿದ್ರು ಅನ್ನೋದು ಬಹುತೇಕ ಮಂದಿಗೆ ಗೊತ್ತಿಲ್ಲ ನೈಜ ನಟನೆಯ ಮುಖಾಂತರವಾಗಿ ಅವಾರ್ಡ್ ಅನ್ನೇ ಪಡೆದುಕೊಂಡಿದ್ದಂತ ಸುಷ್ಮಾ ಯಾಕೆ ಅಭಿನಯಕ್ಕೆ ಫುಲ್ ಸ್ಟಾಪ್ ಹಾಕಿದ್ರು ಅನ್ನುವಂತ ಪ್ರಶ್ನೆ ಬಹಳಷ್ಟು ಮಂದಿಯಲ್ಲಿ ಇದ್ರು ಸುಷ್ಮಾ ಮಾತ್ರ ಕಾಣಿಸ್ಕೊಳ್ತಿರ್ಲಿಲ್ಲ ಮರೀಚಿಕೆಯಾಗಿ ಹೋಗ್ಬಿಟ್ಟಿದ್ರು ಆದ್ರೆ ಅದಾದ ನಂತರ ಒಂದು ಬ್ರೇಕ್ ತೆಗೆದುಕೊಂಡು ಸುಷ್ಮಾ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು ಅದು ಆಂಕರ್ ಹಾಕಿ ಆದ್ರೆ ಈ ಮಧ್ಯದಲ್ಲಿ ಸುಷ್ಮಾ ಜೀವನದಲ್ಲಿ ನಡೆದಿದ್ದು ದೊಡ್ಡ ದುರಂತ ಹೌದು ಎರಡ್ ಸಾವಿರದ ಏಳರಲ್ಲಿ ಗುಬ್ಬಿ ವೀರಣ್ಣ ಕುಟುಂಬದ ಕುಡಿಯನ್ನ ಮದುವೆಯಾದ ಸುಷ್ಮಾ ಅವರು ಇವರ ಜೊತೆ ಬಹಳ ದಿನ ಜೀವನ ನಡೆಸಲಿಲ್ಲ ಪ್ರೀತಿಸಿ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಜೀವನ ಪರ್ಯಂತ ಜೊತೆಗಿರಬೇಕು ಸಾವು ನೋವಿನಲ್ಲೂ ಒಂದಾಗಿರಬೇಕು ಏಳು ಬೀಳುಗಳಲ್ಲಿ ಒಟ್ಟಿಗೆ ಹೆಜ್ಜೆ ಹಾಕಬೇಕು ಎಂದು ಸಪ್ತಪದಿ ತುಳಿದಿದ್ದ ಈ ಜೋಡಿ ಒಟ್ಟಿಗೆ ಜೀವನ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಪ್ರೀತಮ್ ಗುಬ್ಬಿ ಮತ್ತು ಸುಷ್ಮಾ ಒಟ್ಟಿಗೆ ಕಾಣಿಸಿಕೊಂಡಿದ್ದು ವೇದಿಕೆಯಲ್ಲಿ ಮಾತನಾಡಿದ್ದು ಇದೆಲ್ಲ ನೆನೆಸಿಕೊಂಡ್ರೂ ನಿಜವಾಗ್ಲೂ ಈಗ್ಲೂನು ಈ ಜೋಡಿ ಯಾಕೆ ಬೇರಾದ್ರು ಅನ್ನೋದಕ್ಕೆ ಉತ್ತರ ಸಿಗದೆ ಶಾಕ್ಗೆ ಒಳಗಾಗ್ತೀರಾ ಹೌದು ಸಂಸಾರದಲ್ಲಿ ಹೊಂದಾಣಿಕೆ ಕಾಣದೆ ಡಿವೋರ್ಸ್ ಕೂಡ ಪಡೆಯದೆ ಒಂಟಿ ಜೀವನವನ್ನ ನಡೆಸ್ತಾ ಇದ್ದಾರೆ ಸುಷ್ಮಾ ಒಂದು ಕಡೆ ಇವರ ಪತಿ ಪ್ರೀತಮ್ ಗುಬ್ಬಿನೇ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ರು ಆ ಕಾರಣಕ್ಕೆ ಸುಷ್ಮಾ ಅವರನ್ನ ಬಿಟ್ಟು ಬಂದ್ರು ಅಂತ ಹೇಳಲಾಗತ್ತೆ ಯಾವ ರೀತಿಯಾದಂತ ಟಾರ್ಚರ್ ಅನ್ನ ಕೊಡ್ತಾ ಇದ್ರು ಯಾಕೆ ಸಮಸ್ಯೆ ಆಯ್ತು ಎಲ್ಲಿ ಸಮಸ್ಯೆ ಆಯ್ತು ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗ್ಲೇ ಇಲ್ಲ ಇನ್ನೊಂದು ಕಡೆ ಸುಷ್ಮಾ ಅವರೇ ಗುಬ್ಬಿ ಅವರನ್ನ ಬಿಟ್ಟು ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದರಿಂದಾಗಿ ಹಲವು ವರ್ಷ ಸುಷ್ಮಾ ಯಾವ ವಾಹಿನಿಯಲ್ಲೂ ಯಾವ ಕಾರ್ಯಕ್ರಮಗಳಲ್ಲೂ ಕಾಣಿಸ್ಕೊಳ್ಳಿಲ್ಲ ಒಟ್ನಲ್ಲಿ ಬೇರೆ ಮದುವೆ ಆಗದೆ ಗಂಡನ ಬಳಿಯೂ ಹೋಗದೆ ನಿರೂಪಣೆಯಲ್ಲಿ ಈಗ ತಾವು ತೊಡಗಿಸಿಕೊಳ್ಳೋದ್ರ ಜೊತೆಗೆ ಹೊಸ ಧಾರಾವಾಹಿಯಲ್ಲೂ ಕೂಡ ಇದ್ದಾರೆ ಆದ್ರೆ ಒಮ್ಮೆ ಕಷ್ಟ ಬಂತು ಅಂದ್ರೆ ಪದೇ ಪದೇ ಅದೇ ಮನುಷ್ಯನಿಗೆ ಕಷ್ಟ ಬರ್ತಾನೆ ಇರುತ್ತೆ ಅನ್ನುವಂತ ಮಾತು ಇದೆ ದೇವರು ಒಳ್ಳೆಯವರನ್ನ ಪರೀಕ್ಷೆ ಮಾಡ್ತಾನೆ ಇರ್ತಾನೆ ಅನ್ನುವಂತ ಮಾತು ಕೂಡ ಇದೆ ಸುಷ್ಮಾಗೆ ಇಲ್ಲಿಗೆ ಸಮಸ್ಯೆಗಳು ನಿಲ್ಲೋದಿಲ್ಲ ಮತ್ತೊಂದಷ್ಟು ಸಮಸ್ಯೆಗಳು ಕೂಡ ಇದ್ರೆ ಜೀವನ ಯಾರು ಊಹಿಸದಂತ ದೊಡ್ಡ ಅವಘಡವೊಂದು ಸುಷ್ಮಾ ಜೀವನದಲ್ಲಿ ನಡೆದು ಹೋಗ್ಬಿಡತ್ತೆ ಅದೇನು ಅಂದ್ರೆ ಹೌದು ನಟಿ ನಿರೂಪಕಿ ಸುಷ್ಮಾ ರಾವ್ ನನ್ನಮ್ಮ ಸೂಪರ್ ಸ್ಟಾರ್ ಅನ್ನುವಂತ ರಿಯಾಲಿಟಿ ಶೋಗೆ ಬಂದಂತ ಸಂದರ್ಭದಲ್ಲಿ ತಮ್ಮ ಜೀವನದಲ್ಲಿ ಆದಂತ ದೊಡ್ಡ ಕಹಿ ಘಟನೆಯ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ವಿಶೇಷ ಅತಿಥಿಯಾಗಿ ಬಂದಿದ್ದಂತ ಸುಷ್ಮಾ ಅವರ ತಂದೆಯನ್ನ ನೆನೆದು ಕಣ್ಣೀರ್ ಹಾಕಿದ್ದಾರೆ ಕನ್ನಡ ಕಿರುತೆರೆಯ ಜನಪ್ರಿಯ ಧಾರಾವಾಹಿಯಾಗಿದ್ದ ಗುಪ್ತಗಾಮಿನಿ ಮೂಲಕ ಕನ್ನಡ ಪ್ರೇಕ್ಷಕರ ಹೃದಯ ಗೆದ್ದ ನಟಿ ಸುಷ್ಮಾರಾವ್ ನಟಿಯಾಗಿ ನಿರೂಪಕಿಯಾಗಿ ಕನ್ನಡಿಗರ ಮನದಲ್ಲಿ ಶಾಶ್ವತವಾಗಿ ಸ್ಥಾನ ಪಡೆದಿರುವ ಸುಷ್ಮಾರಾವ್ ಸದ್ಯ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮೂಲಕ ಮತ್ತೆ ಅಭಿಮಾನಿಗಳ ಮುಂದೆ ಬರ್ತಾ ಇದ್ದಾರೆ ಭಾಗ್ಯ ಪಾತ್ರದಲ್ಲಿ ಕಾಣಿಸಿಕೊಂಡು ಎಲ್ಲರಿಗೂ ಇಷ್ಟ ಆಗ್ತಿದ್ದಾರೆ ಅನೇಕ ಧಾರಾವಾಹಿ ಮತ್ತು ರಿಯಾಲಿಟಿ ಶೋ ನಿರೂಪಣೆ ಮಾಡಿದ್ದ ಸುಷ್ಮಾ ಅನೇಕ ವರ್ಷಗಳು ಕಿರುತೆರೆಯಿಂದ ದೂರ ಆಗಿದ್ದು ಈಗಾಗ್ಲೇನೆ ನಾನು ಹೇಳಿದ್ದೀನಿ ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಅಲ್ಲಿ ಕಾಣಿಸಿಕೊಂಡಿದ್ದಂತ ಮಾತನಾಡಿದಂತ ಮಾತುಗಳು ಅವರ ಅಭಿಮಾನಿಗಳು ಹಾಗೂ ಶೋನಲ್ಲಿ ಭಾಗಿಯಾಗಿದ್ದ ಎಲ್ಲರನ್ನ ಭಾವುಕತೆಗೆ ನೂಕಿತ್ತು ತಂದೆಯ ಫೋಟೋ ನೋಡ್ತಿದ್ದಂತೆ ಸುಷ್ಮಾ ಕಣ್ಣೀರ್ ಹಾಕ್ಬಿಟ್ರು ದೇವರು ನನಗೆ ಕೊಟ್ಟ ದೊಡ್ಡ ವರ ಅಂತಂದ್ರೆ ಅದು ನನ್ನಪ್ಪ ಅಂತ ಮಾತು ಪ್ರಾರಂಭಿಸಿದವರು ಭಕರಾಗ್ಬಿಡ್ತಾರೆ ಕಣ್ಣೀರ್ ಹಾಕ್ತಾರೆ ತಂದೆಯನ್ನ ಕಳೆದುಕೊಂಡಿರುವ ಸುಷ್ಮಾ ನನ್ನಮ್ಮ ಸೂಪರ್ ಸ್ಟಾರ್ ವೇದಿಕೆಯಲ್ಲಿ ಅಪ್ಪನ ಕೊನೆಯ ಕ್ಷಣವನ್ನ ನೆನಪಿಸಿಕೊಂಡು ಕಣ್ಣೀರು ಹಾಕಿದ್ರು ಅಪ್ಪನಿಗೆ ಏನು ಖಾಯಿಲೆ ಇರಲಿಲ್ಲ ಹೆಲ್ತ್ ಚೆಕ್ಅಪ್ಗೆ ಅಂತ ಕರೆದುಕೊಂಡು ಆಸ್ಪತ್ರೆಗೆ ಹೋಗಿದ್ವಿ ಅವರು ಅಲ್ಲೇ ಕುಸಿದು ಬಿದ್ರು ನೆಕ್ಸ್ಟ್ ಮೂಮೆಂಟ್ ಅವರಿಲ್ಲ ಅವರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಅಪ್ಪ ಐ ಲವ್ ಯು ಅಂತ ಹೇಳಿದ್ರು ಸುಷ್ಮಾ ಅವರ ಮಾತುಗಳು ಅಭಿಮಾನಿಗಳನ್ನ ಭಾವುಕರನ್ನಾಗಿಸಿದೆ ಅನೇಕರು ಈ ವಿಡಿಯೋಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ದಯವಿಟ್ಟು ಸುಮ್ಮನೆ ಇರಿ ಒಳ್ಳೆಯದಾಗತ್ತೆ ಒಳ್ಳೆಯವರಿಗೆ ಯಾವಾಗಲೂ ಒಳ್ಳೆಯದೇ ಆಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಹಾಗೂ ಸುಷ್ಮಾ ಅವರಿಗೆ ದಯವಿಟ್ಟು ಒಳ್ಳೆ ಅವಕಾಶವನ್ನ ಕೊಡಿ ಅಂತ ಸಾಕಷ್ಟು ಮಂದಿ ಸುಷ್ಮಾ ಪರವಾಗಿ ಮಾತನಾಡ್ತಿದ್ದಾರೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಟಿ ಸುಷ್ಮಾರಾವ್ ಭಗೀರಥ ಧಾರಾವಾಹಿ ಮೂಲಕ ಬಣ್ಣದ ಲೋಕದ ಪಯಣ ಪ್ರಾರಂಭ ಮಾಡಿದ್ರು ಬಳಿಕ ಸ್ವಾತಿ ಮುತ್ತು ಸೇರಿದಂತೆ ಕೆಲವು ಧಾರಾವಾಹಿಗಳಲ್ಲಿ ನಟಿಸಿದ್ರು ಗುಪ್ತಗಾಮಿನಿ ಧಾರಾವಾಹಿ ಮೂಲಕ ದೊಡ್ಡ ಮಟ್ಟದ ಖ್ಯಾತಿಯನ್ನ ಪಡೆದ್ರು ಇಂದಿಗೂ ಸುಷ್ಮಾರಾವ್ ಅವರನ್ನ ಗುಪ್ತಗಾಮಿನಿ ಧಾರಾವಾಹಿ ಮೂಲಕವೇ ಗುರುತಿಸುತ್ತಾರೆ ಈ ಧಾರಾವಾಹಿ ಬಳಿಕ ನಿರೂಪಣೆಗೆ ಮರಳಿದ ಸುಷ್ಮಾ ನಿರೂಪಣೆ ಕ್ಷೇತ್ರದಲ್ಲೂ ಖ್ಯಾತಿ ಗಳಿಸಿದ್ರು ಬಳಿಕ ಸೊಸೆ ತಂದ ಸೌಭಾಗ್ಯ ಧಾರಾವಾಹಿ ಮೂಲಕ ಮತ್ತೆ ನಟನೆಗೆ ಮರಳಿದ್ರು ಇದೀಗ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮೂಲಕ ಮತ್ತೆ ಕನ್ನಡ ಪ್ರೇಕ್ಷಕರ ಮುಂದೆ ಬಂದಿದ್ದಾರೆ ವೃತ್ತಿ ಜೀವನದಲ್ಲಿ ಇಷ್ಟೇ ವೈಯಕ್ತಿಕ ಜೀವನದಲ್ಲಿ ಮಾತ್ರ ಹಲವು ಏಳು ಬೀಳನ್ನ ಕಂಡಿರೋದು ವಿಪರ್ಯಾಸವೇ ಸರಿ ಸುಷ್ಮಾ ತುಂಬಾ ಹೋಮ್ಲಿ ಫೀಲ್ ಆಗ್ತಾರೆ ಒಳ್ಳೆ ಸಂಸ್ಕೃತಿ ಇರುವಂತ ಹುಡುಗಿ ಕೂಡ ಯಾಕಂದರೆ ಎಕ್ಸ್ಕ್ಯೂಸ್ ಮಿ ಸಿನಿಮಾದಲ್ಲಿ ಸುಷ್ಮಾ ಅವರಿಗೆ ಅಭಿನಯಿಸೋಕೆ ಅವಕಾಶ ಸಿಗುತ್ತೆ ಆದ್ರೆ ತುಂಡುಡಿಗೆ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಸಂಪ್ರದಾಯಬದ್ಧವಾಗಿ ಜೀವನ ನಡೆಸಿದಂಥ ಕಾರಣಕ್ಕೆ ನಾನು ಆ ಪಾತ್ರವನ್ನ ಮಾಡೋದಿಲ್ಲ ಅಂತ ಆ ಪಾತ್ರದಿಂದ ಹಿಂದೆ ಸರಿತಾರೆ ಸುಷ್ಮಾ ಹೀಗೆ ಎಲ್ಲದರಲ್ಲೂ ಒಳ್ಳೆಯದನ್ನೇ ಬಯಸ್ತಾ ಇದ್ದ ಒಳ್ಳೆಯದನ್ನೇ ನೋಡ್ತಾ ಇದ್ದ ಸುಷ್ಮಾ ಜೀವನದಲ್ಲಿ ಯಾಕೆ ಇಷ್ಟು ಕಹಿ ಘಟನೆಗಳು ನಡೆದಿದೆ ಅನ್ನೋದು ಮಾತ್ರ ಅರ್ಥವಾಗುತ್ತಿಲ್ಲ ಪ್ರೀತಮ್ ಗುಬ್ಬಿ ಹಾಗೂ ಸುಷ್ಮಾ ಇನ್ನೂ ಯಾಕೆ ಡಿವೋರ್ಸ್ ಅನ್ನ ಪಡೆದುಕೊಂಡಿಲ್ಲ ಇನ್ನೂ ಒಟ್ಟಿಗೆ ಬಾಳುವ ಮನಸ್ಸಿದ್ದರೆ ಯಾಕೆ ಮಾತನಾಡಿ ಒಟ್ಟಿಗೆ ಬಾಳಬಾರದು ಅನ್ನುವಂತ ಪ್ರಶ್ನೆಯನ್ನ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಸಮಸ್ಯೆ ಎಲ್ಲರಲ್ಲೂ ಇದ್ದೇ ಇರತ್ತೆ ಮದುವೆ ಅಂದ ನಂತರ ಸಾಂಸಾರಿಕ ಜೀವನ ಅಂದ ನಂತರ ಏನಾದ್ರೂ ಒಂದು ಸಮಸ್ಯೆಗಳು ಇದ್ದೇ ಇರತ್ತೆ ಒಂದು ಮಾತು ಬರುತ್ತೆ ಒಂದು ಮಾತ್ ಹೋಗುತ್ತೆ ಅದೆಲ್ಲವನ್ನ ಮನಸ್ಸಿಗೆ ಹಾಕಿಕೊಳ್ಳದೆ ಒಟ್ಟಿಗೆ ಜೀವನ ಮಾಡಿದ್ರೆ ಜೀವನ ತುಂಬಾ ಚೆನ್ನಾಗಿರತ್ತೆ ನೀವು ಮತ್ತು ಪ್ರೀತಮ್ ಗುಬ್ಬಿ ಒಟ್ಟಿಗೆ ಜೀವನವನ್ನ ಮಾಡಬೇಕು ಅಂತ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಆದ್ರೆ ಸುಷ್ಮಾ ಮಾತ್ರ ಇದ್ಯಾವುದಕ್ಕೂ ಉತ್ತರವನ್ನ ಕೊಡ್ತಾ ಇಲ್ಲ ಅದಲ್ಲದೆ ಸುಷ್ಮಾ ಕೂಡ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ತಮ್ಮ ಸಾಂಸಾರಿಕ ಜೀವನದ ಬಗ್ಗೆ ಎಲ್ಲಿಯೂ ತುಟಿಕ್ ಪಿಟಿಕ್ ಅಂದಿಲ್ಲ ಪ್ರೀತಂ ಗುಬ್ಬಿ ಕೂಡ ಈ ವಿಚಾರವಾಗಿ ಎಲ್ಲಿಯೂ ಮಾತನಾಡಿ ಇವರಿಬ್ಬರ ನಡುವೆ ಅಂತದ್ದೇನು ನಡೆದಿದೆ ಅನ್ನೋದು ಕೂಡ ಗೊತ್ತಿಲ್ಲ ಆದ್ರೆ ಇಬ್ಬರಲ್ಲಿ ಒಬ್ಬರು ಸೋತು ಒಟ್ಟಿಗೆ ಜೀವನ ನಡೆಸಿದ್ರೆ ಜೀವನ ಅದ್ಭುತವಾಗಿರತ್ತೆ ಅದೋದ್ರಲ್ಲಿ ಎರಡು ಅನುಮಾನವೇ ಇಲ್ಲ